ನಿನ್ ಮಗಂಗೆ ಫಸ್ಟ್ ಏಡ್ ಮಾಡೋದೇನೋ, ಆ ಸುಬ್ಬಲಕ್ಷ್ಮಿಗೆ ಬ್ಯಾಂಡೇಜ್ ಕೊಟ್ಟು ಬರೋದೇನೋ. ಅಥವಾ ನನ್ನ ಮಗ ಅವ್ನ ನೋವು ಅದು ನನ್ನ ಕೈ ಸೇರಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಬ್ಯಾಂಡೇಜ್ ಹಾಕಿದೆ. ಮಹಾನ್ ಆಗಿ ಬೇರೆಯವರು ಮ್ಯಾನರ್ಸ್ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಆಗಕ್ಕಿಲ್ಲ. ಅಂದ್ರೆ ಈ ಮನೆ ನಿಂದು ಅಂತ ಹೇಳ್ತಾ ಇದೀಯಾ? ಅವನ ಹತ್ರ ನಿನಗೇನು ಮಾತು? ಅದು ಗಂಡ ಎಂಟಿಗೆ ಸಂಬಂಧಪಟ್ಟ ವಿಷಯ. ನೀನ್ ವಸಿ ಆಚೆ ಹೋದ್ರೆ ಅದೇನು ಅಂತ ಇವ್ರ ತಾವನ ಹೇಳ್ತೀನಿ. ಅವಳೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ನಿನ್ಗೇನು ಹೇಳಬೇಕು ಅಂತ ಇದೆಯೋ ಅವಳ ಮುಂದೆನೆ ಹೇಳು. ಗ್ಯಾರಿ ಹೇಳಿದ್ ಕೇಳಿಸ್ಕೊಂಡ್ಯಾ? ಅದೇನು ಹೇಳಬೇಕು ಅಂತಿದೆಯೋ ಹೇಳು. ಅವ್ರು ಎಲ್ಲೇ ಇರಲಿ ಅವರೇ ನನ್ನ ದೇವರಾಗಿರ್ತಾರೆ. ಹೋಗಿ ಕರೆಯೋದ್ ಕರಿತೀನಿ. ಈ ಹಬ್ಬದಾಗೆ ಅವ್ರ ಕೈಯಲ್ಲಿ ಕುಂಕುಮ ಇಡಿಸ್ಕೋಬೇಕು ಅನ್ನೋದು ನನ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರಿಂದನು ತಪ್ಪಿಸಕ್ ಆಗಕ್ಕಿಲ್ಲ. ಅವ್ರು ಬರ್ಲಿಲ್ಲ ಅಂದ್ರೆ ನನ್ನ ಹಣೆ ಬರಾನೆ ಇಷ್ಟು, ಅದನ್ನ ಯಾರಿಂದನು ಬದಲಾಯಿಸಕ್ ಆಗಕ್ಕಿಲ್ಲ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ರಾಮನ ಹೆಜ್ಜೆ ಹೆಜ್ಜೆಗೂ ದೀಪ ಬೆಳಗಿ ರಾಮನ ಸ್ವಾಗತ ಮಾಡ್ತಾರಂತೆ. ಕೊನೆಗೂ ರಾಮ ಸೀತೆ ಇಬ್ರು ಅವ್ರ ರಾಜ್ಯಕ್ಕೆ ಒಟ್ಟಿಗೆ ಹೋದ್ರಂತೆ. ಆದ್ರೆ ನನ್ನ ರಾಮ ಒಳಗ್ ಬರ್ಬೋದಾ? ಮಾವ ಅರ್ಶನ ಕುಂಕುಮ. ಎಲ್ಲ ರೆಡಿನಾ? ಎಲ್ಲ ರೆಡಿ ಇದೆ. ನೀನ್ ಬೆಂಕಿ ಹಚ್ಚೋದೊಂದೇ ಬಾಕಿ, ಆದ್ರೂ ನಾನು ಎಕ್ಸ್ಪರ್ಟ್ ಬಿಡು. ಆ ಮನುಷ್ಯನ ನಡವಳಿಕೆ ಸರಿ ಇಲ್ಲ ಅನ್ಸುತ್ತೆ. ಇಲ್ಲಮ್ಮ, ಅವ್ರು ನನಗ್ ಬೈದಿದ್ದು ಸರಿಯಾಗಿ ಐತೆ. ಒಂದೇ ಒಂದು ಕ್ಷಣ ನನ್ ಕಣ್ತಪ್ಪಿದ್ದಕ್ಕೆ ಎಂತ ಅನಾಹುತ ಆಗೋಗ್ತಿತ್ತು. ಮಗುಗಂಗ ಆಗ್ತಿತ್ತಲ್ಲ ಅನ್ನೋ ಪಾಪಕ್ಕೆ ಅವ್ರು ನಂಗೊಂದ್ ಎರಡು ಮಾತು ಬೈದಿರ್ಬೋದು ಅಷ್ಟೆಯಾ? ಈ ವಯಸ್ಸಲ್ಲಿ ಮಕ್ಳಿಗೆ ಬೇಕಾಗೋದು ಅಪ್ಪ ಅಮ್ಮನ ಪ್ರೀತಿನೇ ಹೊರತು ಅಪ್ಪ ಅಮ್ಮ ಜಗಳ ಆಡ್ತಾರೋ ಒಂದಾಗ್ತಾರೋ ಅನ್ನೋ ಗೊಂದಲಗಳಲ್ಲ. ಹೂನಂತ ಅವನ್ ಮನ್ಸನ್ನ ನಮ್ಗಳ ಸ್ವಾರ್ಥಕ್ಕೆ ಹಾಳು ಮಾಡ್ತಿದೀವಿ. ಆದ್ರೂ ನೀ ನನ್ಗಿದೆಲ್ಲ ಹೇಳ್ಬೇಕಾಗಿತ್ತು. ನಾನವನಪ್ಪ, ನನ್ನವನ ಬಗ್ಗೆ ಎಲ್ಲ ಗೊತ್ತಾಗ್ಬೇಕಲ್ವ? ನೀವು ಅವನ ಅಪ್ಪ ಅಲ್ವಾ? ನಿಮ್ಗೆ ಎಲ್ಲ ಗೊತ್ತಾಗ್ಬೇಕು ಅಲ್ವಾ? ಆಯ್ತು ಹೇಳಿ, ಇಷ್ಟು ವರ್ಷ ನೀವೊಂದ್ ಜೊತೆಗಿದ್ರಲ್ಲ, ಅವನ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ಅಂತ ಹೇಳಿ. ಅವನ್ ಎತ್ತರ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಅವನ್ ಬೆಳಿಗ್ಗೆ ಎದ್ದ ತಕ್ಷಣ ಹಾಲ್ ಎಷ್ಟ್ ಗಂಟೆಗೆ ಕುಡಿತಾನೆ, ತಿಂಡಿ ಎಷ್ಟ್ ಗಂಟೆಗೆ ತಿಂತಾನೆ ಅನ್ನೋದು ಗೊತ್ತಾ ನಿಮ್ಗೆ? ಹೋಗ್ಲಿ, ಅವನ್ ಬಟ್ಟೆ ಸೈಜ್ ಏನು, ಅವನ್ ಚಪ್ಲಿ ಸೈಜ್ ಏನು ಅನ್ನೋದಾದ್ರೂ ಗೊತ್ತಾ? ಅದು ಬೇಡ. ಅವನಿಗೆ ಇಷ್ಟ ಆಗೋ ತಿಂಡಿ ಯಾವ್ದು, ಇಷ್ಟ ಆಗದೆ ಇರೋ ತಿಂಡಿ ಯಾವ್ದು, ಏನಾದ್ರೂ ಗೊತ್ತಾ ನಿಮ್ಗೆ? ಅದನ್ನೆಲ್ಲ ಬಿಟ್ಟು ಅವನ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಹೇಳಕ್ ಬತ್ತಿದಿರಲ್ಲ, ಇದನ್ನೇನಾ ಪ್ರೀತಿ ಅನ್ನೋದು? ಈ ಸೀಸನ್ ತಕ್ಕನಂಗೆ ಹಣ್ಣು ತರಕಾರಿ ಎಲ್ಲ ಬತ್ತದಲ್ಲ, ಹಂಗೆ ನಿಮ್ದು ಸೀಸನ್ ತಕ್ಕನಂಗ್ ಪ್ರೀತಿ ಅಲ್ವಾ? ಸುಬ್ಬಲಕ್ಷ್ಮಿ, ನನಗಿನ್ ಗೊತ್ತಾಯ್ತದೆ, ನಮ್ಮ ಮಗಿನ ಕರ್ಕೊ ಹೋಯ್ತೀನಿ, ನಡಿಯತ್ತಲ್ವಾ? ಸುಬ್ಬಮ್ಮ, ನಾನಿನ್ನೂ ಐಸ್ ಕ್ರೀಮ್ ತಿಂತಾ ಇದ್ದೀನಿ.
ನೀವಿಬ್ರು ಒಂದ್ ಸ್ವಲ್ಪ ಹೊತ್ತು ಜಗಳ ಮಾಡ್ತಾ ಕುತ್ಕೋತೀರಾ? ತಿನ್ ಮುಗಿಸ್ತೀನಿ. ತಿಂದ್ಬಿಟ್ಟು ಪಪ್ಪನ ಜೊತೆ ಮನೆಗೆ ಹೋಗು, ಜೋಪಾನ ಹೋಗೋಗು. ತಗಳಿ, ನನ್ ಮಗ ತಿಂದಿದ್ದಕ್ಕೆ ದುಡ್ಡು ನಿನ್ನ ಹತ್ರನೇ ಇಟ್ಕೋ. ಮಗ ಹಂಗೆ ಬರ್ತಾ ಮರಿದೇನೆ, ಚೇಂಜ್ ಎಲ್ಲ ತಕೊಂಬಂದ್ಬಿಡು ಆಯ್ತಾ? ಮಗಿನ ಜೋಪಾನವಾಗ ಮನೆಗೆ ಕರ್ಕೊಂಡ್ಬಂದ್ ಬಿಡಿ. ಕಂಡ್ ಕಂಡವ್ರು ಉಸಾಬ್ರಿಲಿ ನನ್ ಮಗಿನ ಇಲ್ಲೇ ಬಿಟ್ಟು ಬಂದ್ಬಿಟ್ಟಿರಾ. ಮಾಡ್ತೀನಿ ಅಮ್ಮೋರ್ ಹೇಳಿದ ಕೆಲಸ ಮಾಡಕ್ಕೆ ಇದೇ ಒಳ್ಳೆ ಸಮಯ. ಪ್ರತಿಯೊಂದು ಟೀಮನು ಒಂದೊಂದು ಮನೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡ್ಕೊಡ್ಬೇಕು. ಇವ್ರ ಮನೆಯಲ್ಲಿ ಕೆಲಸದವರೆಲ್ಲ ಇರ್ತಾರೆ, ನಮ್ಗೆ ಕೆಲ್ಸನೇ ಇರಲ್ಲ. ಅನಿಕಾ, ನಾವು ಅಧ್ಯಕ್ಷರ ಮನೆಗೆ ಹೋಗ್ತೀವಿ. ನಾವು ಅಜ್ಜ ಅಜ್ಜಿ ಮನೆಗೆ ಹೋಯ್ತೀವಿ. ಹೊರಡ್ರಿ ಹೊರಡ್ರಿ, ನೀವೆಲ್ಲ ನೀವು ಗದ್ದೆ ತಗೊಳ್ರಿ. ನೋಡ್ರಮ್ಮ, ನೀವು ಮನೆ ಕೆಲಸ ನೋಡ್ಕೊಳ್ಳಿ. ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಊರ್ನಾಗ ಜಾಗ ಸಿಗಲ್ಲ. ಪಾಪ ಕಂದಮ್ಮಂಗೆ ಏನೂ ಗೊತ್ತೇ ಇಲ್ಲ. ಅಲ್ಲ, ದೀಪದೆಣ್ಣೆ ಬದಲಿಗೆ ಪೆಟ್ರೋಲ್ ಹಾಕ್ಸಿದೆಯಲ್ಲ, ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದೀಯ? ಪೆಟ್ರೋಲ? ಯಾವ ಪೆಟ್ರೋಲ್? ಬೆಳ್ಳಿ ಮುಖ ಸುಟ್ಟೋಗ್ಬೇಕು ಅಂತ ದೀಪದೆಣ್ಣೆ ಬದಲಿಗೆ ಪೆಟ್ರೋಲ್ ಹಾಕಿದೆಯಲ್ಲ, ಆ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿರೋದು ಅಪ್ಪನೇ ರಾಜ. ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅಂದ್ರೆ ನಾನ್ ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗುರುದೇವ ಬಂದ್ರು. ನೀವು ಮಹಾಮಂತ್ರವಾದಿ, ಕಾಲರುದ್ರ ಸಿದ್ದೇಶ್ವರ ಖಡ್ಕೇನದಲ್ಲಿ ಅನುಮಾನನೇ ಇಲ್ಲ. ನೀವು ಮಂತ್ರವಾದಿ ಖಡ್ಕೇನ? ಈ ಪತ್ರ ಯಾರು ಬರೆದಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು? ನೀನೇ. ನೀವು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ. ಸಾಗರ ಹತ್ಲಾಗ ನನ್ನ ಗಂಡನೂ ಅಲ್ದೆ, ಗೆಳೆಯನೂ ಅಲ್ದೆ, ನನ್ನಿಂದ ಚೂರ್ ಚೂರಾಗಿ ದೂರ ಆಗ್ಬಿಡ್ತ. ಸಾಗರನ ಹಂಗ್ ದೂರ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಅಣ್ಣರೆ. ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೆ ಅಣ್ಣರೆ.
ಕಬಡ್ಡಿ 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 ಕಬಡ್ಡಿ.